हाई हलो फ्रेंड्स हेगिदी वाला चला भावस्तनी इवग नानु मटन ग्रेवी इला मटन वे मसाले हाकोतु सो हेगंत नोड़ फस्टु मटन तक मटन तक तक कुकर् तक अदे स्वल्प एणे चके बिर्यानी इले हाकु फ्राई मोदे अदर मटन हाको मटन हाकि फ्राई मोदे आमेल शुंठि बेलुले पेस्टू वन एर टी स्पून हाको अब फ्राई मोदे इत चेन फ्रई आगे एणेली ग्लास नीर हाकवा नीर हाकि चेन्नागि फ्राई माड्कोबेकु बॉयल माड्कोंडु ओंदु 5 विजिल् गे इट्कोळ्ळोण कुकर् अल्लि स्वल्प अरिशिणनु हाकि कुकर् अल्लि उरिबेकु नीरु चेन्नागि कूद आद्मेले इल्ल हाकि चेन्नागि मुच्चिडोण ओंदु 5 विजिल् बरबेकु चेन्नागि तण्णगे आगक बिडबेकु अष्टरोळगे नावु मसाले रेडि माड्कोळ्ळोण बन्नि 5 विजिल् आद्मेले कुकर्न पक्कक्के इळिसि चक्के 2 इंचु 2 मीडियम सैज् ईरुळ्ळि 1/2 टी स्पून सोंपु ತೆಂಗಿನಕಾಯಿ ಒಂದು ಕಾಲು ಚಿಪ್ಪು ಮೆಣಸಿನಕಾಯಿ ಒಂದು 6-7 ಕಾಲು ಟೀ ಸ್ಪೂನು ಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲು ಟೀ ಸ್ಪೂನು ಹಾಕೊಳ್ಳೋಣ ಮಿಕ್ಸಿಗೆ ಮತ್ತು ಒಂದು ಕಾಲು ಭಾಗ ಟೊಮೊಟೊ ಹಾಕೊಳ್ಳೋಣ ಜಾಸ್ತಿ ಬೇಡ ಟೊಮೊಟೊ ಇದಕ್ಕೆ 2 ಕಡ್ಡಿ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನು ಧನಿಯ ಪುಡಿ ಜಾಸ್ತಿ ಹಾಕಬಾರ್ದು ಸ್ವೀಟ್ ಆಗಿಬಿಡುತ್ತೆ ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಈಗ ನುಣ್ಣಗೆ ರುಬ್ಕೋಬೇಕು ಇದನ್ನು ಮಸಾಲೆ ಚೆನ್ನಾಗಿ ರುಬ್ಕೊಂಡಿದ್ದೀವಿ ನುಣ್ಣಗಾಗಿದೆ ನೋಡಿ ಇದು ಕಲರ್ ಗ್ರೀನ್ ಕಲರ್ ಆಗಿಬಿಡುತ್ತೆ ಮಸಾಲೆ ರುಬ್ಕೊಂಡಿದ ತಕ್ಷಣ ಸೋ ಹಸಿರು ಕಲರ್ ಆಗಿದೆ ನೋಡಿ ಮಸಾಲೆ ರೆಡಿ ಆಗಿದೆ ಇವಾಗ ಕುಕ್ಕರ್ ನೋಡೋಣ ಬನ್ನಿ ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಎಲ್ಲ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಇದು 1 ಕೆಜಿ ಮಟನ್ ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಕಲಸ್ಕೊಳ್ಳೋಣ ಸ್ವಲ್ಪ ನೀರು ನೀರೆಲ್ಲ ಗಟ್ಟಿ ಆಗಲಿ ಸ್ಟೀಮ್ ಆದಮೇಲೆ ಈ ಮಸಾಲೆನ ಹುಯಿದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ ಅಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಸೋ ತುಂಬಾ ಚೆನ್ನಾಗಿರುತ್ತೆ ಇದು ಗ್ರೇವಿಗೆ ಗ್ರೇವಿ ಇಲ್ಲ ಫ್ರೈಯನ್ನು ಮಾಡಬಹುದು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರೆ ಗ್ರೇವಿ ಆಗುತ್ತೆ ಇಲ್ಲ ಗ್ರೇವಿ ಬೇಡ ನಮಗೆ ತಿಕ್ಕಾಗಿ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಮಸಾಲೆ ಫ್ರೈ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಈ ತರನೇ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕುದಿತಾ ಇದೆ ಇದು ಫ್ರೈ ಆಗ್ತಾ ಆಗ್ತಾ ಇದ್ರೆ ಈ ಕಲರ್ ಚೇಂಜ್ ಆಗಿಬಿಡುತ್ತೆ ಮಟನ್ದು ತುಂಬಾ ಚೆನ್ನಾಗಿರುತ್ತೆ ಓ ಚಪಾತಿಗಂತೂ ದೋಸೆಗಂತೂ ಅಮೇಜಿಂಗ್ ಆಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಇದೊಂದು ಸರಿ ಮಾಡಿದ್ದು ಅದೊಂದು ಸರಿ ಮಾಡಿದ್ದು ತುಂಬ ಈ ರೆಸಿಪಿ ನಿಮಗೆ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್